ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-555, 08472-25-1555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಮ್ಮ ದೇಶದ ಜಿಡಿಎ ಅಭಿವೃದ್ಧಿ ಹೊಂದುವುದಕ್ಕೆ ಕೃಷಿಯೇ ಮೂಲ ಕಾರಣವಾಗಿದೆ, ಸಂಸದ ಉಮೇಶ್ ಯಾದವ್. ವಾಮನ್ರಾವ್ ಸಾಮ್ರಾಣಿ ಸ್ಮರಣಾರ್ಥ ಡಿಸೆಂಬರ್ 25ರಂದು ಸಂಗೀತ ಸಮಾರಂಭ ಆಯೋಜನೆ, ಅಜಯ್ ಸಾಮ್ರಾಣಿ. ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನ ಆಯೋಜನೆ, ಮಲ್ಲಿಕಾರ್ಜುನ್ ಗಾಜರೆ ಮಾಹಿತಿ. ಈಗ ವಾರ್ತೆಗಳ ವಿವರ.
ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಜಿಲ್ಲಾ ಘಟಕದಡಿ ರೈತ ದಿನಾಚರಣೆ ನಿಮಿತ್ತ ಕೃಷಿಯಲ್ಲಿ ಸಾಧನೆ ಕೈದ 75 ರೈತರಿಗೆ ಕೃಷಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸದ ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು. ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅಳಿಯಲಿ ಹಾರಲಿ ಕತ್ತುಗೆ ಮಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಕೈಯ ಧಾರದಿ ದೊರೆಗಳು ದರ್ಪದೊಳಾಡಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ದೇಶದ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ರೈತರ ಹಕ್ಕುಗಳಿಗಾಗಿ ಹೋರಾಡಿದ ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಜಯಂತಿಯನ್ನ ರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗ್ತಿರೋ ಕಾರಣ ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿರುವ 75 ರೈತರಿಗೆ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಅವರು, ನಮ್ಮದು ಕೃಷಿ ಕುಟುಂಬ, ಸ್ವತಃ ನನ್ನ ತಂದೆಯವರೇ ಕೃಷಿಕರಾಗಿದ್ರು, ಅವರ ಮಗನಾಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಎಂದಿದ್ದಾರೆ. ನಮ್ಮ ಚೌಧರಿ ಚರಣ್ ಸಿಂಗ್ ಅವರ ಜನ್ಮೋತ್ಸವ. ನಾನು ಡಾಕ್ಟರ್ ಆಗಿ 1st July ಡಾಕ್ಟರ್ಸ್ ಡೇ ಮಾಡ್ತೇನೆ. ನಮ್ಮ ಅವರ ಡಾಕ್ಟರ್ಸ್ ಡೇ ಈ ಸೆಲೆಬ್ರೇಟ್ ಆನ್ 1st July. ಅವರ್ ಫಾರ್ಮರ್ ಚೀಫ್ ಮಿನಿಸ್ಟರ್, ವಾಟ್ ಈಸ್ ನೇಮ್ ಆಫ್ ವೆಸ್ಟ್ ಬೆಂಗಾಲ್, ಅವರು ಮುಖ್ಯಮಂತ್ರಿ ಆಗಿದ್ರು, ಫಿಸಿಷಿಯನ್ ಆಗಿದ್ರು, ಎಷ್ಟೇ ಬಿಸಿದ್ರು ಕೂಡ 2 ತಾಸು ಪೇಷಂಟ್ ಹೋಗ್ತಾ ಇದ್ದಾರೆ. ಇವತ್ತು ಅದೇ ಥರ ನಾವು ಚೌಧರಿ ಚರಣ್ ಸಿಂಗ್ ಅವರ ಜನ್ಮೋತ್ಸವ ದಿವಸ ಇವತ್ತು ರೈತರ ದಿನಾಚರಣೆ ಮಾಡ್ತಾ ಇದ್ದಿದ್ದು ಬಹಳ ಹೆಮ್ಮೆಯ ವಿಷಯ. ನಾನು ಒಬ್ಬ ರೈತನ ಮಗ, ಪಾಟೀಲ್ ಸರ್ ಹೇಳ್ತಾ ಇದ್ರು, ಅವು ದಿನಗಳು ನೆನಪು ಬಂದ್ರೆ ಅಂತ ದಿನಗಳು ಮತ್ತೊಮ್ಮೆ ಬರ್ತಾವಿಲ್ಲ ಅಂತ ಅನಿಸ್ತು. ನಾವು ಏನು ಹಳ್ಳಿ ಊರಾಗ ರೈತರ ಜೊತೆ ನಮ್ಮ ಆಡಮಕ್ಕಳ ಜೊತೆ ಕೆಲಸ ಮಾಡ್ತಾ ಇದ್ರು, ನಮ್ಮ ಮನೆ ಪರಿಸರ ನೋಡಿದ್ರೆ ನಾನು MP ಆಗ್ಲಿಕ್ಕೆ ಅದೇ ಒಂದು ಪರಿಸರ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಸಣ್ಣ ಇದ್ದಾಗ ನಾವು ಬೆಳಿಗ್ಗೆ ಕೂಡಲೇ ಗಡಿಯ ಹೊಡಲಿಕ್ಕೆ ಹೋಗ್ತಿದ್ರು, ನಮ್ಮ ಆರೋಗ್ಯ ನಾವು ಕಾಯ್ಕೊಂಡು ಗಡಿಯ ಹೊಡಲಿಕ್ಕೆ ಹೋಗ್ತೀವಿ. ಮುಂಜಾನೆ 6 ಜೋಳದ ರೊಟ್ಟಿ ಉಳ್ಳಾಗಡ್ಡಿ ಚಂಡಿ ಕಟ್ಕೊಂಡು 2 ತಾಸು 3 ತಾಸು ಗಡಿಯ ಹೊಡೆದೆ ಒಂದು ನ್ಯಾಲಿ ಅಂತ ಇತ್ತು. ನ್ಯಾಲಿ ಮಾಡಿ ಗೊತ್ತು, ನ್ಯಾಲಿ ಅಂತಂದ್ರ ನ್ಯಾಲಿ ಮಾಡ್ಲಿಕ್ಕೆ ತಿಳಿದ್ರು, ವರ್ಡ್ ಯೂಸ್ ಮಾಡ್ತಿದ್ರು. ನ್ಯಾಲಿ ಮಾಡ್ತೀವಿ ಮತ್ತೆ 12:00 ತನಕ ಹೋಗಿ ಬರ್ತೀವಿ. ದನ ಕಾಯ್ಲಿಕ್ಕೂ ಹೋಗ್ತಿದ್ವಿ ನಾವು, ಕುರಿ ಕಾಯ್ಲಿಕ್ಕೂ ಹೋಗ್ತಿದ್ವಿ ನಾವು.
ಕಾಯಕಿಲ್ಲ. ಬಿತ್ತನೆಯನ್ನು ನೋಡೀವಿ, ರಾಶಿ ಮಾಡೋದನ್ನು ನೋಡೀವಿ, ರಾಶಿ ಮಾಡೋದು ಹತ್ತಿ ಹೊಡೆದು ಮಳಂತಿ ಮಾಡೋದು ಇದೆಲ್ಲ ನೋಡಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ಮನೆಯೇ ಆಗಿತ್ತು. ಆ ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ತಂದೆ ಗೋಪಾಲ್ದೇವ್ ಜಾಧವ್ ಅವರು ಒಬ್ಬ ದೊಡ್ಡ ಕೃಷಿಕ. ಈಗ ಹೇಳಿದ್ರು ನಾನು ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಲ್ಚರ್ ಅಂತ ಸರ್ ನಾನು ಧನ್ಯವಾದ ಇದ್ದೀನಿ. ಒಬ್ಬ ಕೃಷಿಕನ ಮಗ ಯಾವಾಗಲೂ ಕಲ್ಚರ್ ಇರ್ತಿದ್ದವು ಕಲ್ಚರ್ ಮ್ಯಾನ್ ಬಿಕಾಸ್ ಯು ನೋಸ್ ದ ಪೇನ್ ಪ್ರಾಬ್ಲಮ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ನಮ್ಮ ಚೌಧರಿ ಚರಣ್ ಸಿಂಗ್ ಅವರು ನನಗೊಂದು ಹೊಸಪೇಟಲ್ಲಿ ಚೌಧರಿ ಚರಣ್ ಸಿಂಗ್ ಅವ್ರು ಬಂದಾಗ ನನಗೊಂದು ಅವಕಾಶ ಸಿಕ್ಕಿದ್ದು ನಮ್ಮ ತಂದೆಯವ್ರ ಜೊತೆಗೆ ಹೊಸಪೇಟೆಗೆ ಒಂದು ಕಾರ್ಯಕ್ರಮ ಹೋಗಿ ನಮಗೆ ನಮ್ಮ ಆಕಾಶ್ ನಾಯಕ ನಮ್ಮ ಕುಟುಂಬ ಅವರಪ್ಪ ಹೊಸಪೇಟೆನಾಗಿದ್ದರು. ನಮ್ಮ ಅಪ್ಪ ಅವರು ಒಂದು ಕಾರ್ಯಕ್ರಮಕ್ಕೆ ಚೌಧರಿ ಚರಣ್ ಸಿಂಗ್ ಅಲ್ಲಿ ಹೋದಾಗ ಒಂದೊಂದು ಎರಡು ತಾಸು ಅವ್ರ ಜೊತೆ ಮಾತಾಡಿ ಬಂದು ನೋಡಿದ್ರೆ ಅವರು ವಿಚಾರಗಳು ಯಾಕಂದ್ರೆ ಎಲ್ಲ ಸಾಮಾನ್ಯ ಅಗ್ರಿಕಲ್ಚರ್ಸ್ದೇನು ಸಮಸ್ಯೆಗಳು ತಿಳ್ಕೊಂಡಿದ್ರು. ದೇಶದಲ್ಲಿ ಕೈಗಾರಿಕೆಗಳು ನಾಶವಾಗಬಹುದು, ಮಾಯವಾಗಬಹುದು, ಆದರೆ ಕೃಷಿ ಮಾತ್ರ ನಿರಂತರವಾಗಿರುತ್ತೆ ಎಂದು ಅವರು ನಮ್ಮ ದೇಶ ಜಿಡಿ ಅಭಿವೃದ್ಧಿ ಹೊಂದುವುದಕ್ಕೆ ಕೃಷಿಯ ಮೂಲ ಕಾರಣವಾಗಿದೆ ಎಂದಿದ್ದಾರೆ. ನಮ್ಮ ತಂದೆ ಯಾವಾಗ ಹೇಳ್ತಿದ್ರು ಎಲ್ಲ ಫ್ಯಾಕ್ಟ್ರಿ ನಾಶ ಆಗೋಗ್ಬೋದು, ಎಲ್ಲ ಇಂಡಸ್ಟ್ರಿ ವ್ಯಾನಿಶ್ ಆಗೋಗ್ಬೋದು, ಆದ್ರೆ ಒಂದೇ ಇಂಡಸ್ಟ್ರಿ ಯಾವಾಗ ಸತತ ಜೀವಕ್ಕಿರುವುದಂದ್ರೆ ಅಗ್ರಿಕಲ್ಚರ್ ಇಂಡಸ್ಟ್ರಿ. ಭಾರತ ದೇಶದ ಜಿಡಿಪಿ ಜಿಂದ ಇಡ್ಲಿಕ್ಕೆ ನಮ್ಮ ಅಗ್ರಿಕಲ್ಚರ್ ಲೇಬರ್ ಅಗ್ರಿಕಲ್ಚರ್ ಇಷ್ಟೇ ಕಾರಣ. ಎದ್ದಿದ್ದಂಗೆ ಅದನ್ನು ನಾನು ಮೊನ್ನೆ ಒಂದು ಬಡಸೂರ್ದಾಗ ಬ್ಯಾಂಕ್ ಓಪನ್ ಇದ್ದು ನಾನು ಹೇಳಿದೆ ಹಿಂದೆ ನಮ್ಮ ತಂದೆ ಏನೇನು ಹೇಳ್ತಿದ್ರು ಅಗ್ರಿಕಲ್ಚರ್ ಲೇಬರ್ ಬೇಕಾಗಿಲ್ಲ, ಅಗ್ರಿಕಲ್ಚರ್ ಫಾರ್ಮರ್ ನಾವು ನೆಲೆಸಿ ಮಾಡ್ತೀವಿ, ನಿಮ್ಮ ಹೊಲನ ಒಂದು ಎಕರೆಲಿ ಎರಡು ಎಕರೆಲಿ ಮೂರು ಎಕರೆಲಿ ಯಾವುದೇ ಒತ್ತಡದಲ್ಲಿ ನೀವು ಮಾರಬೇಡ್ರಿ. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಡಾಕ್ಟರ್ ಸಿದ್ರಾಮಪ್ಪ ಪಾಟೀಲ್ ದಂಗಾಪುರ್ ಮಾತನಾಡಿ, ಕೃಷಿ ಕ್ಷೇತ್ರ ಲಾಭದಾಯಕವಲ್ಲ, ಇದಕ್ಕೆ ಸರ್ಕಾರ ರೈತರ ನೆರವಿಗೆ ಬರಬೇಕು. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಯುವಕರನ್ನ ಕೃಷಿಯತ್ತ ಕರೆದು ತರುವಂತರಾಗಬೇಕು ಹಾಗೂ ಶಾಲಾ ಮಟ್ಟದಲ್ಲಿ ವ್ಯವಸಾಯ ಕುರಿತು ಪಠ್ಯಕ್ರಮದಲ್ಲಿ ಕೃಷಿ ಸಂಬಂಧಿತ ವಿಷಯ ಅಳವಡಿಸಬೇಕು ಎಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 750 ಮತ್ತು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಸರ್ಕಾರದಿಂದ ನಮ್ಮ ಜಿಲ್ಲೆಯ ಅನೇಕ ರೈತರು ಕೃಷಿ ಪಂಡಿತರಾಗಿದ್ದಾರೆ, ಕೃಷಿ ಪ್ರಶಸ್ತಿ ಆದಂತಾಗಿದ್ದಾರೆ. ಇದು ನಮ್ಮ ಜಿಲ್ಲೆಯ ಹೆಮ್ಮೆ ಪಂಡಿತ. ಅಂಥ ಒಂದು ಕಾರ್ಯಕ್ರಮದ ಜಿಲ್ಲೆಯು ಇನ್ನು ರಾತ್ರಿ ಎಂಬಿಯವರು ಬಂದು ನಾವು ಇರಿಟೇಷನ್ ಕಾರ್ಡೇ ಮಾಡಿಲ್ಲ ಯಾರಿಗೆ ಕಷ್ಟ ಆಗಬೇಕು ಅಂದಾಗ ರಾತ್ರಿ ಬಂದು ಇವತ್ತು ನಮಗೆ ಭಾಳ ಸಂತೋಷ. ಇದು ಪ್ರಾಸ್ತಾವಿಕ ಜೊತೆಗೆ ನನ್ನ ಕೆಲವೊಂದು ಬೇಡಿಕೆಗಳನ್ನು ಅನಿಸಿಕೆಗಳನ್ನು ಅಧ್ಯಕ್ಷ ಮಾಡಿ ನಮಗೇನಿಲ್ಲ ಕೃಷಿ ಲಾಭದಾಯಕ ಅಲ್ಲ ಅನ್ನತಕ್ಕಂಥ ಮನೋಭಾವನೆಯನ್ನ ಸೆಂಟ್ರಲ್ ಕೇಂದ್ರ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ನಾನು ದಿಲ್ಲಿಗೆ ಹೋದಾಗ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಮನೆಗೆ ಕೊಟ್ಟಿದ್ದೇನೆ. ಇಲ್ಲಿ ಒಂದು ರಸಗೊಬ್ಬರದ ಕಾರ್ಖಾನೆ ಇದೆ ಸರ್ ಹೊಬಾಟ್ ಮನೆಗೆ ಕೊಟ್ಟಿದ್ದೇನೆ ಪೇಪರ್ದಲ್ಲಿ ಮುರುಳು ಅಷ್ಟೇ ಸಾಲ ಯುವಕರನ್ನು ಕೃಷಿ ಕಲಿತಕ್ಕಂಥ ಪ್ರಯತ್ನ ಮಾಡಬೇಕು. ಈ ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಕಂಪಲ್ಸರಿ ಒಂದು ಕೃಷಿ ಬಗ್ಗೆ ಒಂದು ಪುಸ್ತಕ ಇಟ್ಟಾಗ ಅವರು ತಮ್ಮ ತಮ್ಮ ವ್ಯವಸಾಯದಲ್ಲಿ ಕೆಲಸಲ್ಲ ಎಲ್ಲರೂ ಅವ್ರ ಕೆಲಸ. ಈಗ ನಮಗೆ ಕಲ್ಯಾಣ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಯಡಿಯೂರಪ್ಪ ಅವರಾಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ, ಹೆಚ್ಚು ಕಾಳಜಿ ವಹಿಸ್ತಾ ಇದೆ. ಆದರೆ ನನಗೆ ಇಲ್ಲಿ ಕೃಷಿ ಕಾಲೇಜ್ ಮಾಡಬೇಕಾದ್ರೆ ಭಾಳಷ್ಟು ನಾನು ಪ್ರಯತ್ನ ಮಾಡಿದೆ. ಅದು ಯಡಿಯೂರಪ್ಪ ಇದ್ದೇನೆ ಇಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಇದು ಕೃಷಿಗೆ ಸಂಬಂಧ ನಾನು ಕೊಡ್ತಿದ್ದೇನೆ. ಇದಕ್ಕೆ ಯಾವ ಪಕ್ಷ ಇಚ್ಛೆ ಏನು ನಾವು ಯಾಕೆ ಬೇರೆ ಪಕ್ಷ ಇರ್ಬೋದು ಮತ್ತು ಜಾತ್ಯತೆ ಇರ್ತಕ್ಕಂತೆ ಇದು ತೊಗರಿ ಮಂಡಳಿ ಕೃಷಿಯ ಪ್ರಶ್ನೆಯಾಗಿದ್ದಾಗ ತೊಗರಿ ಮಂಡಳಿ ಆಯಿತು ಹೇಳಬೇಕು. ಈಗ ನಮಗೆ ಏನಾಗ್ಯದ ಜಾಧವ್ ಸಾಹೇಬರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳೋ ಕೆಲಸನೇ ಬಂದವ ಅಧಿಕಾರ ಹಿಂದುವರೆಗೂ ಮಾಡೋ ಕೆಲಸ ಅಧಿಕಾರ ಕೆಲವು ದಿವಸ ಬರ್ತದ ಅನ್ನಿಸ್ತು ಅರ್ಥ ಆಯ್ತು ನಮ್ಗೆ ಆಗಿಲ್ಲ ಇವ್ರು ಒಣ ಹೇಳ್ತಾರೆ ಆ ಮಂತ್ರಿಗೆ ನಮ್ಮ ಜಿಲ್ಲೆಗೆ ಇದು ಮಾಡಿ ಅಂತೇಳಿ ಅದು ಬಿಡ್ರಿ ಹೇಳಿ
ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಮಹಾನಗರ ಪಾಲಿಕೆಯ ಆಯುಕ್ತ ಸ್ನೇಹಲ್ ಲೋಕಂಡೆ, ಡಾಕ್ಟರ್ ನಾಗಾರೆಡ್ಡಿ ಪಾಟೀಲ್, ಡಾಕ್ಟರ್ ಜಿತೇಂದ್ರ ರಾವ್ ಸೂಗೂರ್, ಚಂದ್ರಶೇಖರ್ ಪರಸರೆಡ್ಡಿ ಪಾಲ್ಗೊಂಡಿದ್ದರು. ವಾಮನರಾವ್ ಸಾಮ್ರಾಣಿ ಸ್ಮರಣಾರ್ಥ ಸಂಗೀತ ಸಮಾರಂಭವನ್ನು 2 ವರ್ಷಗಳ ಬಳಿಕ ಕಲಬುರಗಿಯಲ್ಲಿ ಮತ್ತೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಜಯ್ ಸಾಮ್ರಾಣಿ ಮಾತನಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 25ರಂದು ಸಂಜೆ 6 ಗಂಟೆಗೆ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಹಿಂದೂಸ್ತಾನಿ ಗಾಯಕ ಮಹೇಶ್ ಕಾಳೆ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಎಂದಿದ್ದಾರೆ. ಅಲ್ಲದೆ ಸಮಾರಂಭದಲ್ಲಿ ಕಲಬುರಗಿ ಭಾಗದ ಪ್ರತಿಭಾನ್ವಿತ ಸಾಧಕರನ್ನ, ಯುವ ಸಂಗೀತಗಾರರನ್ನ ಸನ್ಮಾನ ಮಾಡಲಾಗುವುದು ಎಂದು ಅಜಯ್ ಸಾಂಬ್ರಾಣಿ ತಿಳಿಸಿದ್ದಾರೆ. ಮತ್ತೆ ಈ ಗುಲ್ಬರ್ಗ ಸಿಟಿ, ಕಲಬುರಗಿ ಸಿಟಿಯಿಂದ ಮ್ಯೂಸಿಕ್ ಗ್ರೂಪ್ ಜೊತೆ ಪ್ರತಿ ವರ್ಷ ನಾವು ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಡ್ತೀವಿ. ಇದು ಎದಕ್ಕೆ ಇಡ್ತೀವಂದ್ರೆ, ಈ ಕ್ಲಾಸಿಕಲ್ ಮ್ಯೂಸಿಕ್ ನಮ್ಮ ಕಲ್ಚರ್ ಹಿಡ್ಕೊಂಡು ಇದೆ. ಮತ್ತು ತುಂಬ ವರ್ಷದಿಂದ ನಮ್ಮ ಸಿಟಿನಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಭಾಳ ಸ್ಟ್ರಾಂಗ್ ಇದೆ. ಈ ರೀಜನ್ ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಈ ಕಡೆ ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ಎ ವೆರಿ ಸ್ಟ್ರಾಂಗ್ ಮೀಡಿಯಾ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ಸೆಟ್ ವಿ ಶುಡ್ ಕಂಟಿನ್ಯೂ ದಿಸ್ ಟ್ರೆಡಿಷನ್ ಆಫ್ ಹ್ಯಾವಿಂಗ್ ಬ್ರಿಂಗಿಂಗ್ ವರ್ಲ್ಡ್ ಕ್ಲಾಸ್ ಮ್ಯೂಸಿಷಿಯನ್ಸ್ ಟು ಅವರ್ ಸಿಟಿ, ಸೊ ದ್ಯಾಟ್ we have opportunity to listen and also continue the culture and tradition of classical music, Hindustan classical music in our city. Nam family ee samrani family ee nam tande Vamanrao samrani avaru huttu beddu vaala varsha illidru. 2014 he passed away. He and my whole family were ardent music lovers. And we thought in his memory we conduct every year. Ido 5th edition we have got all top musicians in the past. Now the first edition Rahul Deshpande avare karisittu, 2nd edition alli Begum Parveen Sultan, 3rd edition alli now Ashwini Bire Deshpande, matte 4th edition alli Ajay Chakravarti. 2 varsha break aitu because of COVID, but ee varsha now ಮಾಡ್ತೀವಿ. ಈಗ ವರ್ಲ್ಡ್ ಫೇಮಸ್ ಸಿಂಗರ್ ಮಹೇಶ್ ಕಾಳೆ ಅವರು ಅಮೇರಿಕಾ ಕ್ಯಾಲಿಫೋರ್ನಿಯಲ್ಲಿ ಇರ್ತಾರೆ. ಅವರು ಈ ವರ್ಷ 25 ಡಿಸೆಂಬರ್ 6 ಗಂಟೆಗೆ SM ರಂಗಮಂದಿರನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸಾಮ್ರಾಣಿ ಸ್ಮರಣಾರ್ಥ ನಡೆಯುವ ಸಂಗೀತ ಕಾರ್ಯಕ್ರಮ ಕಲಬುರಗಿ ಜನರಿಗೆ ಮುದ ನೀಡಲಿದೆ ಎಂದು ಡಾಕ್ಟರ್ ಸುರೇಂದ್ರ ಸಿದ್ದಾಪುರ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ಅಜಯ್ ಸಾಮ್ರಾಣಿ ಮತ್ತು ಸಾಂಬ್ರಾಣಿ ಫ್ಯಾಮಿಲಿ, ಒಂದು ಸಂಗೀತದ ವೈಭವದ ಉತ್ಸವ ಗುಲ್ಬರ್ಗದಲ್ಲಿ ಮಾಡ್ತಾ ಬಂದಿದ್ದಾರೆ. ನಾನು ಇವ್ರ ಜೋಡಿ ಅಸೋಸಿಯೇಟ್ ಆಗಿ 5 ವರ್ಷದಿಂದ ನಾವು ಕಂಟಿನ್ಯೂಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಆ್ಯಸ್ ಸಾಂಬ್ರಾಣಿ ಹ್ಯಾಸ್ ಆಲ್ರೆಡಿ ಟೋಲ್ಡ್, ಈ ವರ್ಷ ಭೀಮ ಮಾಧವ ಸಂಗೀತ ಕಚೇರಿ ಸಾಂಬ್ರಾಣಿ ಫ್ಯಾಮಿಲಿ ಅಸೋಸಿಯೇಟ್ ಆಗಿ ಕೋವಿಡ್ ಆದ ನಂತರ 2 ವರ್ಷ ಮ್ಯೂಸಿಕ್ ಪ್ರೋಗ್ರಾಮ್ ಆಗಿದ್ದಿಲ್ಲ. ಇದು 5ನೇ ವೆರಿ ಇಂಪಾರ್ಟೆಂಟ್ ಘಟ್ಟ. ಅದಕ್ಕೆ ಮಹೇಶ್ ಕಾಳೆಯವ್ರಿಗೆ ಗುಲ್ಬರ್ಗ ಕರ್ಕೊಂಡು ಬರ್ತೀನಿ ಅಂಥೇಳಿ ನನ್ನ ಮಿತ್ರದ ಅಜಯ್ ಸಾಂಬ್ರಾಣಿಯವ್ರು ಹೇಳಿದಾಗ ನಮ್ಗೆ ಭಾಳ ಖುಷಿಯಾಯಿತು. ಗುಲ್ಬರ್ಗದ ಜನತೆ ಮಹೇಶ್ ಕಾಳೆಯವರ ಒಂದು ವಿಠಲ್ ಭಜನೆಗಳು, ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ಕು, ಬೇರೆ ಬೇರೆ ಅವರ ರೀತಿಯ ಹಾಡುವ ಶೈಲಿ ನಮ್ಮ ಜನರಿಗೆ ಭಾಳ ಹಿಡಿಸಿದೆ. ಅದರಿಂದ ಇವರು ಕರ್ಕೊಂಡು ಬರೋದು ಒಂದು ದೊಡ್ಡ ಮಹದ ಹೆಜ್ಜೆ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಈ ಫಂಕ್ಷನನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡೋಣ ಅಂಥೇಳಿ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಓಂ ಪ್ರಕಾಶ್ ತೋಷ್ನಿವಾಲ್, ಶಶಾಂಕ್, ರತ್ನಾಕರ್ ನಾಯಕ್, ಮಾಧವ್ ಜೋಶಿ, ಮಹೇಶ್ ಬಡಿಗೇರ್ ಉಪಸ್ಥಿತರಿದ್ದರು.
ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ಇದೇ ಡಿಸೆಂಬರ್ 26ರಂದು ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನ ಹಮ್ಮಿಕೊಂಡಿದೆ ಎಂದು ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಖಾಜ್ರೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಅವರು, ಡಿಸೆಂಬರ್ 26ರಂದು ನಡೆಯುವ ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಡೋಹರ ಸಮಾಜದವರು ಆಗಮಿಸುತ್ತಿದ್ದಾರೆ. ಸಾಯಂಕಾಲ ಕರ್ನಾಟಕ ರಾಜ್ಯದ ನೂತನ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ನಮ್ಮ ಈ ಗುಲ್ಬರ್ಗ ನಗರದಲ್ಲಿ 26/12/2021 ಬೆಳಿಗ್ಗೆ ವಧುವರ ಸಮ್ಮೇಳನ ಹಾಗೂ ಸಾಮೂಹಿಕ ವಿವಾಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರಾಗಲಿ ಅಥವಾ ಬೇರೆ ಸಮಾಜದವರು ಕೂಡ ಎಲ್ಲರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನರೇಶ್ ಎಸ್ ಕಟ್ಗೆ, ದತ್ತು ಕಟ್ಗೆ, ಅರುಣ್ ಗಾಜರೆ, ಸಂತೋಷ್ ಎಸ್, ದೇವೇಂದ್ರ ಡಿ ಪಾಲ್ಗೊಂಡಿದ್ರು. ಈಗ ಪುಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಲಿಂಗೈಕ್ಯ ಸುಭಾಷ್ ಚಂದ್ರ ಪಾಟೀಲ್ ಅವರ 32ನೇ ಪುಣ್ಯಸ್ಮರಣೆ ಪ್ರಯುಕ್ತ 5ನೇ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ, ಟ್ರಸ್ಟ್ ಅಧ್ಯಕ್ಷ ಶರಣಗೌಡ ಪಾಟೀಲ್ ಸುದ್ದಿಗೋಷ್ಠಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ವಾಲಿಟಿ ಕೇರ್ ವಿ ವಾಂಟ್ ಎಕ್ಸಲೆನ್ಸ್. ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496825555 08472251555. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ದಿವಂಗತ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಬಸವ ಕಲ್ಯಾಣ ಟ್ರಸ್ಟ್ ಪಾಳ ಅಡಿಯಲ್ಲಿ ಲಿಂಗೈಕ್ಯ ಸುಭಾಷ್ ಚಂದ್ರ ಪಾಟೀಲ್ ಅವರ 32ನೆಯ ಪುಣ್ಯಸ್ಮರಣೆ ಪ್ರಯುಕ್ತ ಸಾಹಿತ್ಯ ಬ್ರಹ್ಮ ವೆಬ್ಸೈಟ್ ಪುಸ್ತಕ ಲೋಕಾರ್ಪಣೆ ಹಾಗೂ 5ನೇ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಶಣ್ಗೌಡ ಪಾಟೀಲ್ ಪಾಳ ತಿಳಿಸಿದ್ದಾರೆ. ಲಿಂಗೈಕ್ಯ ಸುಭಾಷ್ ಚಂದ್ರ ಪಾಟೀಲ್ ಅವರ 32ನೆಯ ಪುಣ್ಯಸ್ಮರಣೆ ಪ್ರಯುಕ್ತ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಡಿಸೆಂಬರ್ 25ರಂದು ಸಾಹಿತ್ಯ ಬ್ರಹ್ಮ ವೆಬ್ಸೈಟ್ ಪುಸ್ತಕ ಲೋಕಾರ್ಪಣೆ ಹಾಗೂ 5ನೆಯ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಾತನಾಡಿದ ಶರಣ್ಗೌಡ ಪಾಟೀಲ್, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಸಾಧಕರಿಗೆ ಗೌಡ ಪ್ರಶಸ್ತಿ ನೀಡಲಾಗ್ತಿದೆ. ಈ ಸಮಾರಂಭಕ್ಕೆ ಪೂಜ್ಯ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಶರಣ ಬಸವೇಶ್ವರ ವಿದ್ಯಾವರ್ಧಕ ಕಾರ್ಯದರ್ಶಿ ಬಸವರಾಜ್ ಎಸ್ ದೇಶ್ಮುಖ್, ಶಾಸಕ ಬಸವರಾಜ್ ಮತ್ತಿಮೂಡ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ದಯಾನಂದ್ ಅಕ್ಸರ್, ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಹಾಗೂ ಇತರೆ ಪ್ರಮುಖರು ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ಸಾಹಿತ್ಯ ಬ್ರಹ್ಮ ವೆಬ್ಸೈಟ್ ಕೂಡ ಹಿಂದೆ ಲೋಕಾರ್ಪಣೆ ಒಳ್ಳೆದೆ 25 ಡಿಸೆಂಬರ್ ಎಂದು. ಇವತ್ತು ಆ ಕಾರ್ಯಕ್ರಮದ ವಿವರಣೆ ತಮ್ಮಲ್ಲಿ ತಿಳಿಸ್ತೇನೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಚಿಕ್ಕವೀರೇಶ್ವರ ಹಿರೇಮಠ ಶ್ರೀನಿವಾಸ ಅಡಿಗೆ ಅವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವರಾಜ್ ಎಸ್ ದೇಶ್ಮುಖ್, ಕಾರ್ಯದರ್ಶಿಗಳು ಶರಣ ವಿಶ್ವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಸಂಸ್ಥೆಯ ಅವರು ಮತ್ತು ಈ ಸಾಹಿತ್ಯ ಬ್ರಹ್ಮ ವೆಬ್ಸೈಟ್ ಲೋಕಾರ್ಪಣೆ ಒಳಗಿದೆ. ಆ ಲೋಕಾರ್ಪಣೆ ಮಾಡ್ತಕ್ಕಂಥ ವ್ಯಕ್ತಿಯ ಜನಪ್ರಿಯ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂರು ಕೂಡ ಈ ವೆಬ್ಸೈಟನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಪ್ರಶಸ್ತಿ ಪ್ರದಾನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ದಯಾನಂದ್ ಅಕ್ಸರ್ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ. ಹಾಗೆ ಡಾಕ್ಟರ್ ಸತೀಶ್ ಕುಮಾರ ಸ್ವಾಮಿ ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು, ಇವರು ನಾಗಚಂದ್ರ ಎನ್ನುವ ಪ್ರಾತಿನಿಧಿಕ ಕವನ ಸಂಕಲನವನ್ನು ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರವಿ ಬಿರೇದರ್ ಅವರು, ಕಮಲಾಪುರ್ ಅವರು ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸಿಕೊಂಡು, ಇವತ್ತಿನ ದಿವಸ ವೈದ್ಯನಾಥ್ ಬಿರೇದರ್ ಚಲನಚಿತ್ರ ನಟ ಬೀದರ್ ಗ್ರಾಮದವರು ಜಿಲ್ಲೆಯವರು, ಅವರಿಗೆ ಈ ಸಂಸ್ಥೆಯಿಂದ 11,000 ರೂಪಾಯಿ ಗೌರವಧನದೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಅದೇ ರೀತಿಯಾಗಿ ಶರಣ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಅಪ್ಪರಾವ್ ಅಕ್ಕೋಣಿ ಸರ್ ಅವರಿಗೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಬಳಿರಾಮ್ ಮಹಾರಾಜರು ಅಂತಕ್ಕಂಥ ಮಹಾರಾಜರವರು ಸುಮಾರು ವರ್ಷಗಳಿಂದ 5ನೇ ತಲೆಮಾರಿನಿಂದ ಬ್ರಹ್ಮಚಾರ್ಯ ವಹಿಸಿಕೊಂಡು ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಂಸ್ಥೆಯಿಂದ ಗುರುತಿಸಿ ಅವರಿಗೂ ಕೂಡ ಪ್ರಶಸ್ತಿ ನೀಡ್ತಾ ಇದೆ. ನಾಗಪ್ಪ ಹೊನ್ನಳಿಯು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ ಅವರಿಗೆ. ಸಿದ್ದಾರಾಮ್ ಹೊನ್ಕಲ್ ಸಾಹಿತ್ಯ ಕ್ಷೇತ್ರ, ಡಾಕ್ಟರ್ ವಿಜಯಕುಮಾರ್ ಬರುದಿ ಸಾಹಿತ್ಯ ಕ್ಷೇತ್ರ, ಡಾಕ್ಟರ್ ಅಹಮದ್ ಪಟೇಲ್ ಶಹಾಬಾದ್ ಇವರು ವೈದ್ಯಕೀಯ ಕ್ಷೇತ್ರದಿಂದ, ಈರಣ್ಣ ಕಂಬಾರ್ ಶಿಲ್ಪಕಲಾ ಸೇಡಂದವರು. ಈ ಸಂದರ್ಭದಲ್ಲಿ ಬಿಎಚ್ ನಿರ್ಗುಡಿ, ಮಲ್ಲಿನಾಥ್ ಹಾಗೂ ಆನಂದ್ ಸಿದ್ದಮಣಿ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯೇ ಜನ ವಿರೋಧಿ ಸಂಸ್ಥೆಯಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸುಧಾರಣಾ ಕ್ರಿಯಾ ಸಮಿತಿಯ ಗೌರವಾಧ್ಯಕ್ಷ ಬಿಡಿ ಮಾಲಿ ಪಾಟೀಲ್ ಶಿಕ್ಷಣ ಸಂಸ್ಥೆ ನೀತಿ ವಿರುದ್ಧ ಕಿಡಿಕಾರಿದ್ದಾರೆ. 2007ರಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ಪಿಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಬಿಟ್ಟು ವಯೋಮತಿ ಮೀರಿದವರಿಗೆ ನಿಯಮಬಾಹಿರವಾಗಿ ನೇಮಕಾತಿ ಮಾಡಿಕೊಂಡಿರುವುದು 2009-10ರ ಲೆಕ್ಕ ತಪಾಸಣೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಾತನಾಡಿದ ಬಿಡಿ ಪಾಟೀಲ್ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಾಗ್ತಿರುವ ಅಕ್ರಮ ವ್ಯವಹಾರ ಬಯಲಿಗೆಳೆಯಲು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸುಧಾರಣಾ ಕಾರ್ಯ ಸಮಿತಿ ಆರಂಭಿಸಿ ಹೋರಾಟ ಮಾಡುತ್ತಾ ಬಂದಿದೆ. ಸಂಸ್ಥೆಯಲ್ಲಾಗುತ್ತಿರುವ ಅವ್ಯವಹಾರದ ಬಗ್ಗೆ ಕೋರ್ಟಿನಲ್ಲಿ ಚರ್ಚೆಗಳಾದವು ಹೊರತಾಗಿ ಅದಕ್ಕೆ ನ್ಯಾಯ ದೊರಕಲಿಲ್ಲ. ಇದಕ್ಕೆ ಸರ್ಕಾರ ಕೂಡ ಶಾಮೀಲಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನಮ್ಮ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 1957-58ರಲ್ಲಿ
ಮಾನ್ಯ ಶ್ರೀ ಮಾದೇವಪುರಂಪುರಿ ವೀರೇಂದ್ರ ಪಡ್ಲೆ ಚಂದ್ರಶೇಖರ ಪಡ್ಲೆ ಅವರ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಆ ಕಾಲದಲ್ಲಿ ಡಿವಿಷನಲ್ ಕಮಿಷನರ್ ಆದಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ಸರ್ವ ಈ ಭಾಗದ ರೈತರಿಂದ ಭೂಕಂದಾಯದಲ್ಲಿ ಸ್ವಲ್ಪ ಹಣವನ್ನು ಸಂಸ್ಥೆ ಕಟ್ಟಗೋಸ್ಕರ ಹಣವನ್ನು ಅದರ ಉಪಯೋಗ ಮಾಡಿದ್ರು. ತದನಂತರ ಪ್ರಪ್ರಥಮವಾಗಿ ಪಿ ಡಿ ಇಂಜಿನ್ ಕಾಲೇಜರ ಆ ಸಂಸ್ಥೆಗಳು ಪ್ರಾರಂಭ ಆಯಿತು. ಅದಾದ ನಂತರ ಅವರು ಸವಿನೆನಪಾಗಿ ಮಹಾದೇವ ಪರಂಪರೆ ಕಾಲೇಜ್ ಇಟ್ಟರು. ಆಗಿನ ಡಿವಿಷನಲ್ ಕಮಿಷನರ್ ಸವಿನೆನಪಾಗಿ ಸಿ ನಾಗರಾಜ್ ಅಂತ ಐ ಟಿ ಐ ಕಾಲೇಜ್ ಇಟ್ಟಿದ್ದಾರೆ. 1957 ಪ್ರಾರಂಭವಾದ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎರಡು ಸಾವಿರದ 2007 ಕೆಲವೊಂದು ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದರು. ಆ ಅರ್ಜಿಗಳನ್ನು ಆಹ್ವಾನಿಸಿದಾಗ ಅದು 7 ಕಾಲೇಜ್ ಅದು. ಅದರಲ್ಲಿ ಸುಮಾರು ಜನರಿಗೆ ಔಟ್ ಆಫ್ 35 ಪೋಸ್ಟ್ನೊಳಗೆ 6 ಜನರನ್ನು ಏನಂತೀರಿ ಇಲ್ಲಿಗಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋರು. ಇಲ್ಲಿಗಲ್ ಅಂತಾನೆ ಹೆಂಗಂತಂದ್ರೆ ವಯೋ ಮಿತಿ ಮೀರಿದವ್ರಿಗೆ ಅವ್ರು ಕೆಲವೊಂದು ಕ್ಯಾಟಗರಿ ವೈಸ್ ಏಜ್ ಇರ್ತದೆ. ವಯೋಮಿತಿ ಮೀರಿದವ್ರಿಗೂ ಕೆಲವೊಂದು ಜನರಿಗೆ ಅಪಾಯಿಂಟ್ಮೆಂಟ್ ಮಾಡಿದರು. 5 ಜನರು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ವಿಜಯಾನಂದ ಭೀಮಳಿ ಅನ್ನೋರು, ವಿನೋದ, ವೀರಣ್ಣ ಗುಗ್ವಾಡ, ವಿಜಯ ಹಿರೇಮಠ, ಜಯಪ್ರಕಾಶ್ ಅಂತಕ್ಕಂಥವ್ರು ವಯೋಮಿತಿ ಮೀರಿದವರನ್ನು ನಿಯಮ ಬಾಹಿರ ಹಾಗೂ ಕಾನೂನು ಬಾಹಿರವಾಗಿ ನೇಮಕ ಮಾಡಿದ್ದರು. ಇದು ಈ ವಿಷಯ ಯಾವಾಗ ಗೊತ್ತಾಯಿತಂದ್ರೆ ಆ ಕಾಲೇಜಿನ 2009-10 ಲೆಕ್ಕ ತಪಾಸಣಾ ವರದಿಯಲ್ಲಿ ಇದು ಕಾನೂನುಬಾಹಿರವಾಗಿ ವಯೋಮಿತಿ ಮೀರಿದವರನ್ನು ನೇಮಕವಾಗಿದ್ದು ವಿಷಯ ಗೊತ್ತಾಯಿತು. ಇದು ಗೊತ್ತಾದ ನಂತರ ವಂಚಿತರಾದ ಅಭ್ಯರ್ಥಿಗಳು ಕೆಲವೊಂದು ಜನ ನಮ್ಮ ಉಮೇಶ್ ಕುಲಕರ್ಣಿ ಅವರಿಗೆ ನಮಗೆ ಅಪ್ರೋಚ್ ಆದರು. ಕಿಂಗ್ ವಯೋಮಿತಿ ಮೀರಿದವರು 2007 2010 ಗೊತ್ತಾಯ್ತದ್ದು ಆಡಿಟ್ ರಿಪೋರ್ಟ್ ಬಂದ ಬಳಿಕ. ಅವರು ಬಂದ ಬಳಿಕ ಆ ಎಲ್ಲ ಜನರ ಪರವಾಗಿ ನಾವೇ ಒಂದು ಸಮಾನ ಮನಸ್ಕರುಳ್ಳವರು ಒಂದು ಇದು ಸಮಿತಿ ರಚಿಸಲು ಅಪ್ರೋಚ್ ಆದಾಗ ನಾವೆಲ್ಲರೂ ಕೂಡ ಏನು ಮಾಡಿದೆವು, ಒಂದು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸುಧಾರಣಾ ಸಮಿತಿ ಎಂಟೈರ್ ಇಂಥವು ಏನೇನು ಇಲ್ಲಿಗೆ ಅಲ್ಲ ಅದ್ರ ಬಗ್ಗೆ ಒಂದು ಇದ್ರ ಬಗ್ಗೆನೇ ನಾವು ಏನು ಮಾಡಿದೆವು, ಹೋರಾಟ ಪ್ರಾರಂಭ ಮಾಡಿದೆವು. ಈ ಸದರಿ ಅಸಂವಿಧಾನಿಕ ಕಾನೂನುಬಾಹಿರ ಯೋಗ್ಯ ಅಭ್ಯರ್ಥಿಗಳಿಗೆ ಅನ್ಯಾಯ, ಇದರಲ್ಲಿ ನಡೆದ ಭಾರೀ ಮೊತ್ತದ ವಯೋಮಿತಿ ಮೃದಲ್ಲಿ ಭಾರೀ ಮೊತ್ತದ ಭ್ರಷ್ಟಾಚಾರ ಆಯಿತು, ಸರ್ಕಾರ ಹಾಗೂ ಸಂಸ್ಥೆಗಳು ಕ್ರಮ ಕೈಗೊಳ್ಳದೇ ಇರೋದರಿಂದ ದಿನಾಂಕ 18-11-2000 ನಮ್ಮ ಕ್ರಿಯಾ ಸಮಿತಿಯು ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಂಡೆವು ಎಂದ 18-11-2011. ಅಂದಿನಿಂದ ಇಲ್ಲಿಯವರೆಗೂ ನಾವು ಅದ್ರ ಬಗ್ಗೆ ಸತತ ಹೋರಾಟ ಮಾಡ್ಕೊತಿದ್ದೆವು. ಇಲ್ಲಿಯವರೆಗೂ ಈ ದಪ್ಪ ಚರ್ಮದ ಸಂಸ್ಥೆಯಾಗಲಿ ಸರ್ಕಾರವಾಗಲಿ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರೋದರಿಂದ ವಂಚಿತಗೊಳಗಾದ ಅಭ್ಯರ್ಥಿಗಳು ನ್ಯಾಯಾಲಯಕ್ಕೂ ಹೋದರು, ಕೋರ್ಟಿಗೂ ಹೋದರು. ಕೋರ್ಟ್ನವ್ರು ಏನು ಮಾಡಿದ್ರು, ಅವರು ಈಗಾಗಲೇ 2007 ನೀವು ಇಷ್ಟು ಲೇಟಾಗಿ ಆಗಲಿಕ್ಕೆ ತಿರುತ್ತೀರಿ, ಅವರು ಏನು ಏನಂತೀರಿ ಮೇಡಿ ಸಮದ ಕೇಸಸ್ ನೋಡಲೇ ಇಲ್ಲ, ಅವರು ಬರೀ ಡಿಲೇ ಅನ್ನೋದು ಡಿಸ್ಮಿಸ್ ಮಾಡ್ತಾ ಇದ್ದಾರೆ. ಇವನು ಸುಪ್ರೀಂ ಕೋರ್ಟ್ ತನ ಹಂಗೆ ಮಾಡೋರು, ವಂಚಿತರಿಗೆ ಅನ್ಯಾಯ ಮಾಡಲಿಲ್ಲ. ಈಗ ನಾನು ನಿಮಗೆ ಒಂದೇ ಇದರ ಸಂಕ್ಷಿಪ್ತ ಹೇಳಬೇಕಾದ್ರೆ ಈ ಅವ್ಯವಹಾರದಲ್ಲಿ ಸಂಸ್ಥೆಯವರು ಆಗಿನ ಮೋಸ್ಟ್ಲಿ ಅವಾಗ ಭೀಮಳಿಯವರು ಭ್ರಷ್ಟ ಭೀಮಳಿಯವರು ಇದ್ದರು. ತದನಂತರ ಭೀಮಳಿಯವರು ಅಕ್ರಮ ನೇಮಕಾತಿ ಮಾಡಿದ್ರು, ಮುಂದೆ ಬಂದವರು ಅದನ್ನು ಸಕ್ರಮಗೊಳಿಸಿದ್ರು. ಅದನ್ನು ಸರ್ಕಾರದವರು ಅನುಮತಿನೂ ಕೊಟ್ಟರು, ಈ ರೀತಿ ಎಲ್ಲರೂ ಭಾಗಿಯಾದ್ರು ಅದಕ್ಕೆ. ಈವನ್ ನ್ಯಾಯಾಲಯ ಸುದ್ದಿಗೆ ಅದನ್ನು ಪರಿಗಣನೆಗೆ ತೊಳಿಲ್ಲ. ಪರಿಗಣನೆಗೆ ತೊಳಿದ್ರೆ ಅವ್ರು ಏನಂದ್ರು ನೀವು ಡಿಲೇ ಆಗಿ ಬಂದಿರಿ ಅನ್ನೋದು ಡಿಸ್ಮಿಸ್ ಮಾಡೋದು. ಉಮೇಶ್ ಕುಲಕರ್ಣಿ, ಉದಯ್ ಕುಮಾರ್ ಕೆ, ಅಲ್ಲಾ ಪಟೇಲ್, ಕೈಲಾಸ್ ದೀಕ್ಷಿತ್, ಶ್ರೀಮಂತ ಹೊಸಮನಿ ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ದೇಶದ ಜಿಡಿಎ ಅಭಿವೃದ್ಧಿ ಹೊಂದುವುದಕ್ಕೆ ಕೃಷಿಯೇ ಮೂಲ ಕಾರಣವಾಗಿದೆ, ಸಂಸದ ಉಮೇಶ್ ಯಾದವ್. ವಾಮನರಾವ್ ಸಾಮ್ರಾಣಿ ಸ್ಮರಣಾರ್ಥ ಡಿಸೆಂಬರ್ 25 ಸಂಗೀತ ಸಮಾರಂಭ ಆಯೋಜನೆ, ಅಜಯ್ ಸಾಮ್ರಾಣಿ. ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನ ಆಯೋಜನೆ, ಮಲ್ಲಿಕಾರ್ಜುನ್ ಗಾಜರೆ ಮಾಹಿತಿ. ಇಲ್ಲಿಗೆ ಇಂದಿನ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. We'll be right back.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-825555, 08472-251555.